ನಮಸ್ಕಾರ, ನನ್ನ ಹೆಸರು ರೋಹನ್ ಬಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಗೆ ಸ್ವಾಗತ. ಇವತ್ತು 7 ಬೇರೆ ಬೇರೆ ನ್ಯೂಸ್ ಅನ್ನು ಕವರ್ ಮಾಡ್ತಾ ಇದ್ದೀನಿ. ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸ್ ಆಫ್ ದ ಕಂಟ್ರಿ, ಇಂಟ್ರೆಸ್ಟಿಂಗ್ ನ್ಯೂಸು, ಸೊ ಕಂಪ್ಲೀಟ್ ಆಗಿ ನೋಡಿ. ನ್ಯೂಸ್ ನಂಬರ್ 1, ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಟಚಸ್ $3 trillion. ಈ $3 trillion ಅಂತ ಎಕ್ಸ್ಪ್ಲೇನ್ ಮಾಡೋದು ತುಂಬಾ ಕಷ್ಟ. ಕೆಳಗೆ ಹಾಕಿದೀನಿ ನೋಡಿ, 1 trillion ಅಂದ್ರೆ 73 lakh crores. ಸೊ $3 trillion ಅಂದ್ರೆ 73 lakh crores ಇಂಟು 3 ಅಂದ್ರೆ ಒಂದು 3 crore crore ತರ ಬರುತ್ತೆ, 2.5 crore crore ತರ ಬರ್ತದೆ. ಅದು ಹೇಳೋದು ಒಂಥರ ಸರಿ ಇಲ್ಲ ಅಂತ ಟ್ರಿಲಿಯನ್ ಎಲ್ಲ ಬಿಟ್ಟಿದ್ದೀನಿ, ಬಟ್ ನೀವು ಕ್ಯಾಲ್ಕುಲೇಟ್ ಮಾಡಬಹುದು ಎಷ್ಟು ದೊಡ್ಡ ಅಮೌಂಟ್ ಅಂತ. ಕಂಟ್ರಿ USA $47.5 trillion ಮಾರ್ಕೆಟ್ ಕ್ಯಾಪು, ಚೈನಾ 11.3, ಹಾಂಗ್ಕಾಂಗ್ $7 trillion, ಜಪಾನ್ $6.7 trillion, UK 3.7, ಫ್ರಾನ್ಸ್ 3.3, ಕೆನಡಾ 3.1, ಹಾಗೂ ಇಂಡಿಯಾ ನಿನ್ನೆ ಕ್ರಾಸ್ ಆಗಿದ್ದು $3 trillion. ಸೊ ಸ್ಲೋ ಆಗಿ ಸ್ಲೋ ಆಗಿ ನಾವು ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟಾಕ್ ಮಾರ್ಕೆಟ್ಸ್ ಇನ್ ದ ವರ್ಲ್ಡ್ ಆಗ್ತಾ ಇದ್ದೀವಿ. ಸದ್ಯಕ್ಕೆ 8th place ಅಲ್ಲಿ ಇದ್ದೀವಿ, ಆದ್ರೆ ಸ್ವಲ್ಪ ಮೇಲೆ ಹೋದ್ರು 6th place 7th place ಹೋಗೋದು ಕಷ್ಟ ಅಲ್ಲ. ಯಾಕಂದ್ರೆ ನಮ್ಮಕ್ಕಿಂತ ಜಾಸ್ತಿ ಕೆನಡಾ ಮತ್ತೆ ಫ್ರಾನ್ಸ್ ತುಂಬಾ ದೂರ ಇಲ್ಲ ನಮ್ಮ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಲ್ಲಿ. ನ್ಯೂಸ್ ನಂಬರ್ 2, ಇಂಡಿಯಾಸ್ ಬೆಸ್ಟ್ ಪರ್ಫಾರ್ಮಿಂಗ್ ಮೇಜರ್ ಮಾರ್ಕೆಟ್ ಇನ್ ದ ಪಾಸ್ಟ್ 1 year. ನೋಡಿ, ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ರಿಟರ್ನ್ಸ್ ಲಾಸ್ಟ್ 1 year ಬೆಸ್ಟ್ ಮೇಜರ್ ಮಾರ್ಕೆಟ್ಸ್ ಅಂದ್ರೆ ದೊಡ್ಡ ದೊಡ್ಡ ಕಂಟ್ರಿಲಿ ಕಂಪೇರ್ ಮಾಡಿದ್ರೆ. ಇಂಡಿಯಾ 85.35% ಲಾಸ್ಟ್ 1 year ರಿಟರ್ನ್ಸ್, ಸೌತ್ ಕೊರಿಯಾ 80.92, ಕೆನಡಾ 63.53, ತೈವಾನ್ 62.97, ಆಸ್ಟ್ರೇಲಿಯಾ 62.77, ಮತ್ತೆ ಲಾಸ್ಟ್ ಗೊತ್ತಾ ಇದ್ದೀನಿ USA 51.26. ವರ್ಲ್ಡ್ ಆವರೇಜ್ ಲಾಸ್ಟ್ ಇಯರ್ ವರ್ಲ್ಡ್ ಎಲ್ಲ ಕಂಪೇರ್ ಮಾಡಿದ್ರೆ ಆವರೇಜ್ ಹಾಕಿದ್ರೆ ಸ್ಟಾಕ್ ಮಾರ್ಕೆಟ್ 49.24% ಜಾಸ್ತಿ ಆಗಿದೆ. ನ್ಯೂಸ್ ನಂಬರ್ 3, ರೆಸ್ಟೋರೆಂಟ್ಸ್ ಲುಕಿಂಗ್ ಫಾರ್ ಆಲ್ಟರ್ನೇಟಿವ್ಸ್ ಟು ಸ್ವಿಗ್ಗಿ ಅಂಡ್ ಜೊಮ್ಯಾಟೊ. ಈ ಫುಡ್ ಡೆಲಿವರಿ ಆಪ್ಸ್ ಇದೆಯಲ್ಲ ಸ್ವಿಗ್ಗಿ ಹಾಗೂ ಜೊಮ್ಯಾಟೊ, ಅವ್ರ ಅಪ್ರಾಕ್ಸಿಮೇಟ್ಲಿ 25-30% ಆಫ್ ದ ಆರ್ಡರ್ ವ್ಯಾಲ್ಯೂ ಕಮಿಷನ್ ಆಗಿ ತಗೊಳ್ತಾರೆ. ಅಂದ್ರೆ ನೀವು ಒಂದು ಊಟ ಬುಕ್ ಮಾಡಿದ್ರೆ ಅವಾಗ ಏನಾಗುತ್ತೆ, 100 rupees ಬಿಲ್ಲಿಂಗ್ ಆದ್ರೆ 25-30 rupees ಸ್ವಿಗ್ಗಿಗೆ ಹೋಗ್ತದೆ, 60-70 rupees ಆ ರೆಸ್ಟೋರೆಂಟ್ಗೆ ಹೋಗುತ್ತೆ. ಆ ರೆಸ್ಟೋರೆಂಟ್ ಆ 70 rupees ಅವರ ಪ್ರಾಫಿಟ್ ಅನ್ನು ಕಾಣಿಸ್ಕೋಬೇಕು. ಹಾಗೂ ಕಸ್ಟಮರ್ ಡೇಟಾ ಯಾರು ಆರ್ಡರ್ ಮಾಡಿದ್ರಂತ ಸ್ವಿಗ್ಗಿ ಅವರು ಶೇರೇ ಮಾಡೋದಿಲ್ಲ ಈ ರೆಸ್ಟೋರೆಂಟ್ ಜೊತೆಗೆ. ಆದರೆ ಕೆಲವು ಹೊಸ ಕಂಪ್ನೀಸ್ ಬಂದಿದೆ, ಪೆಪ್ಪೋ ಅಂತ ಒಂದು ಹೊಸ ಕಂಪ್ನಿ ಬಂದಿದೆ, ಅವ್ರೇನು ಹೇಳ್ತಾ ಇದಾರೆ, ನಾವು ಬರೀ 10-15% ಕಮಿಷನ್ ಮಾತ್ರ ಚಾರ್ಜ್ ಮಾಡ್ತೀವಿ, ಹಾಗೂ ಡೇಟಾನು ಶೇರ್ ಮಾಡ್ತೀವಿ, ಕಸ್ಟಮರ್ ಯಾರು ಆರ್ಡರ್ ಮಾಡಿದೆ ಅಂತ ನಿಮಗೆ ಇನ್ಫಾರ್ಮ್ ಮಾಡ್ತೀವಿ ಅಂತ. ನ್ಯೂಸ್ ನಂಬರ್ 4, ಸ್ಟಾಕ್ ಮಾರ್ಕೆಟ್ಸ್ ರ್ಯಾಲಿಂಗ್ ಡ್ಯೂ ಟು ಲೋವರ್ ಕೋವಿಡ್ ಕೇಸಸ್. ಡ್ಯೂ ಟು ವೆರಿ ಪಾಸಿಟಿವ್ ಗ್ಲೋಬಲ್ ಕ್ಯೂಸ್ ಆ್ಯಂಡ್ ಡಿಕ್ಲೈನಿಂಗ್ ನ್ಯೂ ಕೋವಿಡ್ ಕೇಸಸ್, ಇಂಡಿಯನ್ ಮಾರ್ಕೆಟ್ಸ್ ಮೇಲೋಗ್ತಾ ಇದೆ. ಕೋವಿಡ್ ಕೇಸಸ್ 4 lakh cases ಇತ್ತು ಸ್ವಲ್ಪ ದಿನ ಹಿಂದೆ, ಆದರೆ ನಿನ್ನೆ 1.96 lakh ನ್ಯೂ ಕೇಸಸ್ ಮಾತ್ರ ರಿಪೋರ್ಟ್ ಆಗಿದೆ. ಸೊ ಸುಮಾರು ಕಮ್ಮಿ ಆಗಿದೆ ಸ್ಟಾಕ್ ಮಾರ್ಕೆಟ್ ಅನಿಸ್ತಾ ಇದೆ. ಮೋಸ್ಟ್ ಪ್ರಾಬ್ಲಿ ಇನ್ನೊಂದು ಫ್ಯೂ ಡೇಸಲ್ಲಿ ತುಂಬ ಕಮ್ಮಿ ಆಗಿ ಲಾಕ್ಡೌನ್ ಅನ್ನು ಸ್ಟಾಪ್ ಮಾಡಿಕೊಂಡು ಮತ್ತೆ ಎಕನಾಮಿಕ್ ಆಕ್ಟಿವಿಟಿ ಇನ್ನೊಂದು ಸತಿ ರೀಸ್ಟಾರ್ಟ್ ಆಗುತ್ತೆ ಅಂತ. ನ್ಯೂಸ್ ನಂಬರ್ 5, ಹ್ಯುಂದೈ ಆ್ಯಂಡ್ ರೆನಾಲ್ಟ್ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಇನ್ ತಮಿಳ್ನಾಡು ಸಸ್ಪೆಂಡೆಡ್ ಫಾರ್ 5 days. ಹ್ಯುಂದೈ ಫ್ಯಾಕ್ಟ್ರಿ ವರ್ಕರ್ಸ್ ಪ್ರೊಟೆಸ್ಟ್ ಮಾಡ್ತಾ ಇದ್ರು, ಕರೆಕ್ಟ್ ಆಗಿ ನಮ್ಮ ಫ್ಯಾಕ್ಟ್ರಿಯಲ್ಲಿ COVID-19 ಪ್ರೋಟೋಕಾಲ್ ಫಾಲೋ ಮಾಡ್ತಾ ಇಲ್ಲ, ಫಿಸಿಕಲ್ ಡಿಸ್ಟೆನ್ಸಿಂಗ್ ಮಾಡ್ತಾ ಇಲ್ಲ, ಹಾಗೂ ನಮ್ಮ ಎನ್ವೈರನ್ಮೆಂಟ್ ವರ್ಕಿಂಗ್ ಎನ್ವೈರನ್ಮೆಂಟ್ ಅಷ್ಟು ಸೇಫ್ ಆಗಿಲ್ಲ ಅಂತ. ಈ ಪ್ರೊಟೆಸ್ಟ್ ರೆನಾಲ್ಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲೂ ತಮಿಳ್ನಾಡಲ್ಲಿ ಮಾಡ್ತಾ ಇದ್ರು. ಅದಕ್ಕೆ ಮತ್ತೆ ಹ್ಯುಂದೈ ಹಾಗೂ ರೆನಾಲ್ಟ್ ಕಂಪ್ನಿ ಡಿಸೈಡ್ ಮಾಡಿದ್ದಾರೆ ನೆಕ್ಸ್ಟ್ 5 days May 25th to May 29th ತಮಿಳ್ನಾಡುವಲ್ಲಿ ನಮ್ಮ ಫ್ಯಾಕ್ಟ್ರೀಸ್ ಎಲ್ಲ ಕ್ಲೋಸ್ ಮಾಡ್ತೀವಿ, ಅದಾದ್ಮೇಲೆ ನೋಡ್ತೀವಿ ಸ್ಟಾರ್ಟ್ ಮಾಡ್ಬೋದಾ ಇಲ್ವಾ ಅಂತ. ನ್ಯೂಸ್ ನಂಬರ್ 6, ಬಾರ್ಕ್ಲೇಸ್ ಕಟ್ಸ್ ಇಂಡಿಯಾಸ್ GDP ಎಸ್ಟಿಮೇಟ್ ಟು 9.2% ಇನ್ 2021-22. ಬ್ರಿಟಿಷ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಬಾರ್ಕ್ಲೇಸ್ ಮುಂಚೆ 10% ಗ್ರೋ ಆಗುತ್ತೆ ಇಂಡಿಯಾ GDP ಅಂತ ಹೇಳಿದರು, ಎಸ್ಟಿಮೇಟ್ ಮಾಡಿದರು. ಆದರೆ ಸೆಕೆಂಡ್ ವೇವ್ ಆಫ್ ಕೋವಿಡ್ ಇಂದ ಅವ್ರ ಎಸ್ಟಿಮೇಟನ್ನು ಕಟ್ ಮಾಡಿದರೆ 9.2% ಮಾತ್ರ ಗ್ರೋ ಆಗ್ಬೋದು ಅಂತ ಹೇಳಿದ್ದಾರೆ. ಹಾಗೂ ಥರ್ಡ್ ವೇವ್ ಬರೋ ಚಾನ್ಸಸ್ ಇದೆ, ಅದೊಂದು ರಿಸ್ಕ್ ಇದೆ, ಎಲ್ಲರೂ ಅದ್ರ ಬಗ್ಗೆ ಕನ್ಸಿಡರ್ ಮಾಡಬೇಕು, ಎಲ್ಲರೂ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳಿದ್ದಾರೆ. ಇನ್ನೊಂದು ರಿಸ್ಕ್ ಏನಂದ್ರೆ ಗವರ್ಮೆಂಟು ವ್ಯಾಕ್ಸಿನೇಷನ್ ಅನ್ನು ತುಂಬ ಸ್ಲೋ ಆಗಿ ಮಾಡಿ ಇನ್ಫೆಕ್ಷನ್ ಅನ್ನು ಇನ್ನೊಂದು ಸತಿ ಜಾಸ್ತಿ ಮಾಡೋ ಚಾನ್ಸಸ್ಸು ಇದೆ, ಯಾಕಂದ್ರೆ ವ್ಯಾಕ್ಸಿನೇಷನ್ ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ ಸಪ್ಲೈ. ನ್ಯೂಸ್ ನಂಬರ್ 7, ಟುಡೇ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸ್. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ ಈ ಲಾಸ್ಟ್ 1 year ಅಲ್ಲಿ ಸ್ಟಾಕ್ ಮಾರ್ಕೆಟ್ ಮೇಲೋಗಿದೆ, ಇಂಡಿಯನ್ ಮಾರ್ಕೆಟ್ಸ್ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮಿಂಗ್ ಮಾರ್ಕೆಟ್ಸ್ ವರ್ಲ್ಡ್ ಅಲ್ಲಿ. ನೀವು ಈ ಲಾಸ್ಟ್ 1 year ಅಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ಪ್ರಾಫಿಟ್ ಮಾಡಿದ್ರ, ಅಥವಾ ಇನ್ ಸ್ಪೈಟ್ ಆಫ್ ಸ್ಟಾಕ್ ಮಾರ್ಕೆಟ್ ಗೋಯಿಂಗ್ ಅಪ್ ನೀವು ಲಾಸ್ ಮಾಡ್ಕೊಂಡಿದ್ರ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ. ಪ್ರಾಫಿಟ್ ಮಾಡಿದ್ರೆ ಪ್ರಾಫಿಟ್ ಹಾಕಿ, ಲಾಸ್ ಮಾಡ್ಕೊಂಡಿದ್ರೆ ಲಾಸ್ ಅಂತ ಬರೀರಿ.
ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.